ನಮಸ್ಕಾರ. ಇವತ್ತು ನಾನು ನಮ್ಮ ಮನೆಯಲ್ಲಿ ಭಾದ್ರಪದ ಶುಕ್ಲದ ಚೌತಿಯಂದು ಬರುವ ಗಣೇಶೋತ್ಸವದ ಚಿಟಿಕೆ ವಿಡಿಯೋವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಒಂದೊಂದು ದಿವಸ ಎರಡು ಗೌರಿ ತದಿಗೆ ಗಣೇಶ ಚತುರ್ಥಿ ಒಟ್ಟಿಗೆ ಬರುತ್ತೆ. ಈ ಸತಿ ಹಿಂದೆ ಮುಂದೆ ಆಗಿ ಬಂದಿದೆ. ಹಿಂದಿನ ದಿವಸ ಗೌರಿ ತದಿಗೆ, ಗಣೇಶ ಚತುರ್ಥಿ ಮಾರನೇ ದಿವಸ ಡೆಕೋರೇಷನ್ಗೆ ಸ್ಟಾರ್ಟ್ ಆಗಿದೆ ನೋಡಿ. ಆಗ್ತಾ ಇದೆ, ಹಿಂದಿನ ದಿವಸ ಮಾಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಆಗ್ತಾ ಬಂತು. ಇಲ್ಲಿ ನಾವು ಕೆಲವು ಫ್ರೂಟ್ಸ್ ಎಲ್ಲ ಮೇಲ್ಗಡೆಯಿಂದ ಹ್ಯಾಂಗ್ ಮಾಡ್ತೀವಿ ಮತ್ತು ಎದುರುಗಡೆ ಗೊಂಬೆನೆಲ್ಲ ಕೂಡಿಸ್ತೀವಿ. ಈಗ ಗಣಪತಿ ಮನೆಗೆ ತರ್ತಾ ಇದ್ದಾರೆ. ಈಗ ವೆಲ್ಕಮ್ ಮಾಡೋದು ದೇವರಿಗೆ, ಒಂದು ಕುಂಕುಮದ ನೀರು ಅಂದರೆ ದೃಷ್ಟಿ ತಾಗದ ಹಾಗೆ, ದೃಷ್ಟಿ ಇರುವುದೆಲ್ಲ ಹೋಗಲಿಕ್ಕೆ ಆ ನೀರನ್ನು ನಾವು ತೋರಿಸೋದು. ಮತ್ತು ಇನ್ನೊಂದು ಸಣ್ಣ ಫಾರ್ಮ್ಯಾಲಿಟಿ ಇರ್ತದೆ, ಅದು ಮಾಡಿ ನನ್ನ ಓರಿಗಿತ್ತೆ ಗಣಪತಿಯನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಗಣಪತಿಯನ್ನು ನಾವು ತಂದು ಒಂದು ಮನೆಯ ಅಲಂಕಾರಿತ ಮನೆ ಮೇಲೆ ಇಡುವ ಪದ್ಧತಿ ಉಂಟು. ರಂಗೋಲಿ ಹಾಕಿ, ಹೂ ಇಟ್ಟು, ದೀಪ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೇವೆ. ಅಲ್ಲಿ ಗಣಪತಿಯನ್ನು ಫಸ್ಟು ತಂದು ಇಡುವುದು. ಇಟ್ಟಾದ ಮೇಲೆ ಗಣಪತಿಗೆ ಬಂಗಾರ ಏನಿರ್ತದೋ ಅದನ್ನು ತೊಡಿಸುವುದು. ನಂತರ ಆದಮೇಲೆ ದೇವರನ್ನು ಪೀಠದ ಮೇಲೆ ಕೂಡಿಸೋದು. ನಾವು ಎಲ್ಲಿ ಕೂಡಿಸಿ ಇದು ಮಾಡ್ತೀವಿ, ಪೂಜೆ ಮಾಡ್ತೀವೋ ಅಲ್ಲಿ ಕೂಡಿಸಿ ಯಾವಾಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಗರಿಕೆದು ಹಾರ ಎಲ್ಲ ಹಾಕಿ ಇದು ಮಾಡಿದ್ವಿ ಮತ್ತು ಎಲ್ಲ ತಯಾರಿಸಿದಂಥ ಖಾದ್ಯಗಳನ್ನು ದೇವರ ಮುಂದೆ ಇಟ್ಟಿದ್ದೇವೆ. ಅದಕ್ಕೆ ಎಲ್ಲ ಈಗ ನೈವೇದ್ಯ ಆಗ್ತದೆ. ನೈವೇದ್ಯ ಆದ ಮೇಲೆ ದೇವರಿಗೆ ಆರತಿ ಆಗ್ತದೆ ನೋಡಿ. ಬಡಿಸುವ ಪದ್ಧತಿ ಉಂಟು ದೇವರಿಗೆ, ಒಂದು ಗಣಪತಿಗೆ, ಒಂದು ಈಶ್ವರನಿಗೆ, ಒಂದು ಗಣಪತಿಯ ವಾಹನ ಇಲಿಗೆ. ಈಗ ಪೂಜೆ ಎಲ್ಲ ಆಯಿತು, ಎಲೆ ಎಲ್ಲ ಊಟ ಮಾಡಿ ಆಯಿತು, ಈಗ ಸಂಜೆ ಆಯಿತು, ರಾತ್ರಿ ವಿಸರ್ಜನೆ ಪೂಜೆಗೆ ತಯಾರು ಮಾಡ್ತಾ ಇದ್ದೇವೆ. ಈಗ ನೋಡಿ, ದೇವರಿಗೆ ಹಾಕಿದಂಥ ಮಾಲೆ ಸ್ವಲ್ಪ ಭಾರ ಇರುವುದನ್ನೆಲ್ಲ ನಾವು ತೆಗೆದಿಡ್ತೇವೆ, ಯಾಕಂದರೆ ಸ್ವಲ್ಪ ದೂರ ಉಂಟು ಬಾವಿ, ಭಾರ ಆಗ್ತದಲ್ಲ, ಅದರಿಂದ ಅದೆಲ್ಲ ತೆಗೆದು ಒಂದೇ ಒಂದು ಅಥವಾ ಎರಡು ಸಣ್ಣ ಮಾಲೆಗಳನ್ನು ಇಟ್ಕೊಂಡು ದೇವರಿಗೆ ಹಾಗೆ ವಿಸರ್ಜನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಬಾವಿಯಲ್ಲೇ ನಾವು ದೇವರನ್ನು ಬಿಡುವುದು. ನಾನು ಮಾತಾಡಿದ ಕನ್ನಡದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಿ. ನೋಡಿ, ಇಲ್ಲಿ ಸಹ ನಾವು ಒಂದು ಪೂಜೆ ಆಗಬೇಕು, ರಾತ್ರಿ ಪೂಜೆ. ತೆಂಗಿನಕಾಯಿ, ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ದೇವರಿಗೆ ಪೂಜೆ, ಮತ್ತು ಒಂದು ನಿವೇದ್ಯಕ್ಕೆ ಪಂಚಕಜ್ಜಾಯ ಕೂಡ ಆಗಬೇಕು. ಈಗ ವಿಸರ್ಜನೆ ಪೂಜೆ ನೋಡಿ ಆಗ್ತಾ ಇದೆ. ರಾತ್ರಿ ಹೊತ್ತು ಒಂದೇ ಒಂದು ಸಿಂಪಲ್ ಆರತಿ ತೋರಿಸಿ ದೇವರನ್ನು ಕಳಿಸಿಕೊಡುವಂತಹ ಪದ್ಧತಿ ಉಂಟು ನಮ್ಮದರಲ್ಲಿ. ವಿಸರ್ಜನೆ ಪೂಜೆ ಆಯಿತು. ಈಗ ಹಾಕಿರುವಂಥ ಹೂ ಎಲ್ಲ ತೆಗೆದು ದೇವರನ್ನು ನಾವು ಹೇಗೆ ಕರ್ಕೊಂಡು ಬಂದಿದ್ವೋ ಮನೆಗೆ, ಅದೇ ರೀತಿಯಲ್ಲಿ ನಾವು ದೇವರನ್ನು ಕಳಿಸಿಕೊಡುವಂತಹ ಪದ್ಧತಿ. ಹಾಗೆ ಎಲ್ಲ ಡೆಕೋರೇಷನ್ ಎಲ್ಲ ತೆಗಿತಾ ಇದ್ದೇವೆ. ಈಗ ನೋಡಿ, ಕಿರೀಟ ತೆಗೆದರು, ಹಾಗೆ ಎಲ್ಲ ನಾವು ಹಾಕಿದ್ದಂತಹ ಒಡವೆಗಳನ್ನು ತೆಗಿತಾ ಇದ್ದೇವೆ. ಹೂವಿನ ಮಾಲೆ, ಒಡವೆ ಎಲ್ಲ ತೆಗಿತೇವೆ.
ಈಗ ನೋಡಿ ಚೈನು ಅದೆಲ್ಲ ತೆಗೆಯೋದು ತೋರಿಸ್ತಾ ಇದ್ದಾರೆ. ನಾಮ ಹಾಗೆ ಸೊಂಡಿಲಿಗೆ ಒಂದು ಕಟ್ಟು ಹಾಕಿದ್ದಾರೆ. ಅದು ಎಲ್ಲ ಹರಕೆ ಹೇಳ್ಕೊಂಡವರು ಕೊಟ್ಟಿರ್ತಾರಲ್ಲ ಅದೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿರ್ತೀವಿ. ಮತ್ತು ದೇವರಿಗೆ ಕಳಿಸಿಕೊಡುವಾಗ ಎಲ್ಲ ತೆಗೆದಿರ್ತೀವಿ. ಮುಂದಿನ ವರ್ಷ ಹಾಕಲಿಕ್ಕೆ ನಮಗೆ ಅದೇ ಬಂಗಾರ ಅಲ್ವ ಉಪಯೋಗಿಸೋದು, ಹಾಗಾಗಿ ಅದನ್ನೆಲ್ಲ ತೆಗಿತಾ ಇದ್ದಾವೆ. ಈಗ ನೋಡಿ ದೇವರು ಹೇಗೆ ಬಂದಿದ್ರು ನಮ್ಮ ಮನೆಗೆ ಹಾಗೆ ಕಾಣ್ತಾರಲ್ಲ. ಕೃತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈಗ ಕಳಿಸುವಾಗ ಒಂದು ಪ್ಯಾಕೆಟ್ ಪ್ರಸಾದ ದೇವರ ಕೈಯಲ್ಲಿ ಇಡುವ ಪದ್ಧತಿ ಉಂಟು. ಹಾಗೆ ಅವರ ವಾಹನ ಎಲ್ಲ ಕರೆಕ್ಟ್ ಪ್ಲೇಸಲ್ಲಿ ಇಟ್ಟುಬಿಟ್ಟು ಅದರ ನಂತರ ದೇವರನ್ನು ನಾವು ಕಳಿಸಿಕೊಡೋದು. ಎಲ್ಲ ರೆಡಿ ಆಯ್ತು. ಈಗ ಫೈನಲ್ ಮಾಲೆ ಎಲ್ಲ ಪಕ್ಕದಲ್ಲಿ ಇಟ್ಟಿದ್ದಾರೆ ನೋಡಿ, ಅದನ್ನು ಚೊಂಬಿಗೆ ನೀರು ತೆಗೆದ ಮೇಲೆ ಹಾಕಿ ತಗೊಂಡು ಹೋಗ್ಬೇಕು. ದೇವರನ್ನು ಕಳಿಸ್ತಾ ಇದ್ದೇವೆ ಫೈನಲಿ. ಕೊಡಪಾನ ಅಥವಾ ಒಂದು ಚೊಂಬು ನೀರು ತೆಗಿತೇವೆ ಬಾವಿಯಿಂದ. ಅಂದರೆ ಆ ನೀರನ್ನು ತಗೊಂಡೋಗಿ ದೇವರನ್ನು ಇಟ್ಟಿದ್ದ ಜಾಗದಲ್ಲಿ ಪೀಠದ ಮೇಲೆ ಇಟ್ಟು ಅದೇ ನೀರಿಂದ ನಾಳೆ ಎಲ್ಲರೂ ಮನೆಯವರು ಸ್ನಾನ ಮಾಡಲಿಕ್ಕೆ ನೋಡಿ ಇವಾಗ ಇಡ್ತಾ ಇದ್ದಾರೆ. ನೋಡಿ ಒಂದು ಕಲಶ ಮಾಡಿ ಇಡ್ತಾರೆ, ತೆಂಗಿನಕಾಯಿ ಇಟ್ಟು ಅದರ ಮೇಲೆ ದೇವರದ ಹೂ ಎಲ್ಲ ಹಾಕಿ ಇಡ್ತೇವೆ. ಹಾಗೆ ನಮ್ಮ ಈ ವರ್ಷದ ಗಣೇಶೋತ್ಸವ ಒಳ್ಳೆ ರೀತಿಯಲ್ಲಿ ಆಯಿತು. ಮುಂದಿನ ವರ್ಷ ಬೇಗ ಬಾಪ್ಪ ಗಣಪತಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೆ ನಮಸ್ಕಾರ.